ಬಸವನಕೋಟೆ ಲಿಂಗಾಯತ ಅನ್ನೋದು ಏನಿದೆ ಅಂದ್ರೆ ಮನುಷ್ಯನೇ ದೇವರಾಗಬೇಕು ಅನ್ನೋದು ಫಿಲಾಸಫಿ ಇದೆ. ಅದೊಂದು ಡಿಗ್ರಿ, ಇದು ಲಿಂಗಾಯತ ಲಿಂಗವಂತ ಶರಣ ಪದವಿ ಗುರು ವ್ಯಕ್ತಿಯ ಡಿಗ್ರಿ ಅದಾವ. ಇವು ಜಾತಿ ಆಧಾರಿತ ಬರುವಂತವು ಅಲ್ಲ, ಸಮುದಾಯದ ಆಧಾರಿತವಾಗಿ ಬರುವ ಅಲ್ಲ. ಅವು ಬಸವಣ್ಣರು ಲೋಕಾರಾಧ್ಯ ಬಸವಣ್ಣ. ಮಹಾಗುರು ಬಸವೇಶ್ವರರು ಕೇವಲ ಒಂದು ಸಮುದಾಯದ, ಒಂದು ಧರ್ಮದ, ಒಂದು ನಾಡಿನ, ಒಂದು ದೇಶದ ಪೂಜ್ಯರಲ್ಲ, ಅವರಿಡೀ ಜಗತ್ತನ್ನು ಒಂದು ಮಾಡಬೇಕನ್ನುವಂಥ ಒಂದು ಮಹೋನ್ನತವಂತ ಜಾಗತಿಕ ಏಕತಾ ಸಂಸ್ಕೃತಿ ಕೊಟ್ಟರು ಮಹಾಗುರು ಬಸವೇಶ್ವರರು. ಅದನ್ನ ನಮ್ಮ ದೇಶ ಇನ್ನೂ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಬಹಳ ದುಃಖದ ಸಂಗತಿ. ಅದು ಬಸವಣ್ಣವ್ರು ಏನದಾರ, ಅವ್ರ ನಿಜವಾದ ಬಸವಣ್ಣ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಕೆಲವರು ಬಸವಣ್ಣವರ ಹೆಸರನ್ನ ಅವ್ರ ನಾಮವನ್ನ ಹಿಡ್ಕೊಂಡು ಅವ್ರ ಬಗ್ಗೆ ಆರಾಧನಾ ಮೂರ್ತಿಯಾಗಿ ನಾವು ಅಷ್ಟೇ ಕಾಣ್ತಾ ಇದ್ದೀವಿ ನಮ್ಮ ಹಿಡ್ಕೊಂಡೆ. ಆದರೆ ಬಸವಣ್ಣ ನಿಜವಾದ ಆಸೆ ಏನಿತ್ತೀಯೋ ಆಸೆಗಿಂತ ಸ್ಪಂದಿಸ್ತಾ ಇಲ್ಲ. ಬಸವಣ್ಣ ಬಗ್ಗೆ ಅಭಿಮಾನ ಬೆಳೆದಿದೆ ಹೊರತು ಬಸವ ತತ್ವದ ಬಗ್ಗೆ ಅಭಿಮಾನ ಮತ್ತು ಆಚರಣೆ ಬೆಳೀತಾ ಇಲ್ಲ. ಇದು ಕೇಸ್ ಅಂತ, ಇದ್ರ ಬಗ್ಗೆ ನನಗೆ ಬಹಳ ಬೇಸರ ಇದೆ. ಆದರೆ ಅದನ್ನು ನಮ್ಮ ಘನ ಸರ್ಕಾರ ಶೈಕ್ಷಣಿಕ ರೂಪದಲ್ಲಿ ಆಗಲಿ, ಬೇರೆ ಬೇರೆ ವಿವಿಧ ಒಂದು ಕಾಯಕ ಅಭಿವೃದ್ಧಿಯ ರೂಪದಲ್ಲಿ ಆಗಲಿ, ಈ ಘನ ಸರ್ಕಾರ ತಂದದಲ್ಲ ಅನ್ನದಾಸೋಹ, ಯುವಕರಿಗೆ ಯುವ ನಿಧಿ, ಕಾಯಕಕ್ಕೆ ಮಹತ್ವ ಕೊಟ್ಟಾರ, ಈ ಮೂಲಕವಾಗಿ ಆದರೂ ಬಸವಣ್ಣವರಿಗೆ ಸಕಲ ಶರಣಿಗೆ ಗೌರವಿಸಿ ಅವ್ರ ತತ್ವವನ್ನು ಜನಮನ ಮುಟ್ಟಿಸೋ ಕೆಲಸ ಆಗಲಿ. ಈ ಕೇವಲ ಏನಾಗಿದೆ ಆರಾಧನಾ ಮೂರ್ತಿ ಅಷ್ಟೇ ಆಗಿದೆ, ಅಭಿಮಾನ ಆಗಿದೆ, ತತ್ವಜ್ಞಾನ ಬೆಳೆದಿಲ್ಲ. ಅವ್ರ ಆಶೆ ಈಡೇರ್ತಾ ಇದೆ ಇನ್ನು ಬಸವಣ್ಣವರಿಗೆ. ಇವತ್ತು ಏನಾಗಿದೆ ಬಸವಣ್ಣ ಹೆಸರು ಹೇಳ್ಕೊತಾನೆ ಬಸವ ತತ್ವದ ವಿರೋಧ ಆಚರಣೆ ನಡೀತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನನಗೆ ಬೇಸರ ಇದೆ, ಅದು ಸರಿಪಡಿಸ್ಬೇಕು. ಧರ್ಮ ಅಂತ ಬಂತು ಅಂದ್ರೆ ಬಸವಣ್ಣವ್ರು ಎಲ್ಲಿ ಕೂಡ ನನ್ನ ಧರ್ಮ ಇದು ನಿನ್ನ ಧರ್ಮ ಇದು ಅಂತ ಹೇಳಿದವರು. ಅವ್ರು ಜಾಗತಿಕ ಮಹಾಪುರುಷರು, ಬಸವಣ್ಣ ಫಿಲಾಸಫಿ ಅಲ್ಲ, ಜಾಗತಿಕ ಮಹಾಮೌಲ್ಯಗಳದಾವ. ಸಕಲ ಜೀವಾತ್ಮ ಲೇಸನ್ ಬಯಸು ಅಂದಾರೆ, ಒಂದು ಸಮುದಾಯ ಲೇಸನ್ ಅಂದಿಲ್ಲ ಅವರು, ಹೌದಲ್ಲ. ಬಸವಣ್ಣವ್ರು ಕೊಟ್ಟಂತ ಮೌಲ್ಯಗಳೇನಿದಾವ ಅವ್ರು, ನಾ ಈ ಧರ್ಮ ಸ್ಥಾಪನೆ ಮಾಡಿ ನೀ ಆ ಧರ್ಮ ಸ್ಥಾಪನೆ ಅಂತ ಅವ್ರು ಹೇಳಿಲ್ಲ. ನಾವು ಅಭಿಮಾನದಿಂದ ಅವ್ರ ಫಾಲೋವರ್ಸ್ ಆಗಿ ಅವ್ರು ನಮ್ಮ ಧರ್ಮ ಹಿಂತಂದು ನಾವು ಹೇಳ್ಕೊತೀವಿ. ಅಟ್ಟೆ ಇಷ್ಟಕ್ಕೆ ಸೀಮಿತ ಆಗಲ್ಲ ಅದು. ಈಗ ನಿಮ್ಮ ಹೆಸರು ಬಸವರಾಜ್ ಅಂತ ಇಟ್ಕೊಟ್ರೆ ಹೆಸರು ಕಲ್ಯಾಣ ಬಸವಣ್ಣ ಅಂತೂ ಅಲ್ಲಲ್ಲ, ಬಸವರಾಜ್ ಹೆಸರಿಟ್ಕೊಂಡು ಕೂಡ ಕಲ್ಯಾಣ ಬಸವಣ್ಣ ಅಂತೂ ಅಲ್ಲ. ಆ ಬಸವಣ್ಣ ಬೇರೆ, ಈ ಬಸವಣ್ಣ ಬೇರೆ. ಹಾಗೆ ಬಸವಣ್ಣಕೋಟೆ ಲಿಂಗಾಯತ ಅನ್ನೋದು ಏನಿದೆ ಅಂದ್ರೆ ಮನುಷ್ಯನೇ ದೇವರಾಗಬೇಕು ಅನ್ನೋದು ಫಿಲಾಸಫಿ ಇದೆ. ಅದು ಅದೊಂದು ಡಿಗ್ರಿ, IAS ಡಿಗ್ರಿ ಇದ್ದಂಗೆ, ಇಂಜಿನಿಯರ್ ಕೋರ್ಸ್ ಮಾಡಿದ ಇಂಜಿನಿಯರ್ ಡಿಗ್ರಿ ಇದ್ದಂಗೆ, MBBS ಮಾಡಿದ MBBS ಡಾಕ್ಟರ್ ಡಿಗ್ರಿ ಇದ್ದಂಗೆ. ಇದು ಲಿಂಗಾಯತ ಲಿಂಗವಂತ ಶರಣ ಪದವಿ ಗುರು ವ್ಯಕ್ತಿಯ ಡಿಗ್ರಿ ಅದಾವ. ಇವು ಜಾತಿ ಆಧಾರಿತ ಬರುವಂಥವು ಅಲ್ಲ, ಸಮುದಾಯದ ಆಧಾರಿತವಾಗಿ ಬರುವ ಅಲ್ಲ ಅವು. ಅರ್ಥಾತ್ರಿ ಈ ಕಾಯ ಲಿಂಗ ದೇವ್ರ ಸ್ವರೂಪ ಆದ ಲಿಂಗಾಯತ ಅಂತ, ಮನಸ್ಸು ದೇವರ ಸ್ವರೂಪ ಆದ ಲಿಂಗ ಸ್ವಾಯತ್ತ ಅಂತ, ಒಳಗಿನ ಭಾವನಾ ಲಿಂಗ ದೇವ್ರ ಸ್ವರೂಪ ಆದ ಲಿಂಗ ಸನ್ನಿಹಿತ ಅಂತ. ಈ ಮೂರು ಆದವನಿಗೆ ತನು ಮನ ನಮ್ಮ ಭಾವ, ಇವು ಮೂರು ದೇವ್ರ ಸ್ವರೂಪ ಆದವಂದ್ರೆ ಅವನಿಗೆ ಏನಂತಾರೆ ಲಿಂಗವಂತ ಅಂತ ಕರೀತಾರೆ. ಆ ಲಿಂಗವಂತ ಆದ ನಂತರ ಬರುವ ಪದ ಯಾವುದಂದ್ರೆ ಶರಣ ಪದವಿ. ಇವು ಜಾತಿ ಆದರಲ್ಲ, ಹುಟ್ಟಿನ ಆದಿಂದ ಬರೋದು ಅಲ್ಲವೇ ಅಲ್ಲ ಏನಪ್ಪ. ಆದ್ರೆ ಅನೇಕರೀಗ ನಮ್ಗೆ ಲಿಂಗಾಯತ ಧರ್ಮ, ನಾನು ಸಪೋರ್ಟ್ ಇದ್ದೀನಿ ಅದಕ್ಕೆ, ಲಿಂಗ ಧರ್ಮ ಅಂತ ಮಾಡ್ತಾರೆ ಅವ್ರು ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ ಅಷ್ಟೇ. ಹೌದು, ಅದೇ ಬಸವಣ್ಣ ಕನಸಲ್ಲ. ಬಸವಣ್ಣವ್ರು ಜಾಗತಿಕ ಮಹಾಪುರುಷ, ಲೋಕಾರಾಧ್ಯ ಬಸವಣ್ಣ ಅಂತ ಚನ್ನಬಸವಣ್ಣ ಕರೀತಾರೆ, ಲೋಕಾರಾಧ್ಯ ಬಸವಣ್ಣ ಅಂತ ಕರೀತಾರೆ. ಅಂದ್ರೆ ಬಸವಣ್ಣವರು ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು ಅನ್ನೋದು ಸರಿನೇ, ಅಂತ ಅಷ್ಟಕ್ಕೆ ಸೀಮಿತ ಬಸವಣ್ಣ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಸವಣ್ಣನಿಗೆ ಯಾವುದು ಲೇಬಲ್ನ ಗುರುತಿಸಲ್ಲ ಅವರು, ಕುಲಜೇನು ಎಂಬುದಕ್ಕೆ ಯಾವುದು ದೃಷ್ಟ ಅಂತ ಕೇಳ್ತಾರೋ, ನೀವು ಜಾತಿ ಅನ್ನೋದಕ್ಕೆ ಯಾವ ಆಧಾರ ಇದೆ ನಿಮಗೆ ಅಂತ ಕೇಳ್ತಾರೋ, ಯಾವ ಸಾಕ್ಷಿ ಇದೆ ನಿಮ್ಮ ಮೈ ಮೇಲೆ, ಯಾವ ಗುರುತಿದೆ ಅಂತ ಕೇಳ್ತಾರೋ. ಎಲು ತೊಗಲು ನರ ಮಾಂಸ ಎಲ್ಲ ಒಂದೇ ಇದೆ ರೀ, ಗುರುತು ಯಾವುದು? ಮನುಷ್ಯನ ಜಾತಿ ಕಲ್ಪನೆ, ಇದು ಒಂದು ಭ್ರಮೆ. ಇದು ಭ್ರಮೆ ಅಂದರೆ ಬಸವಣ್ಣರು, ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮ ಇವು ಮನುಷ್ಯನ ಭ್ರಮೆಗಳು ಅಂತ. ಅದಕ್ಕೆ ಮನುಷ್ಯರಲ್ಲ ಒಂದು ಅನ್ನೋದೇ ಬಸವ ಸಿದ್ಧಾಂತ, ಇದು ಶರಣ ಸಿದ್ಧಾಂತ. ಬಸವಣ್ಣ ಸಮುದಾಯಕ್ಕೆ ಸೀಮಿತ ಅಲ್ಲ, ಇದು ಸರ್ಕಾರ ಪಠ್ಯಕ್ರಮದ ಮೂಲಕ ಪದವಿ ಓದೋರಿಗೆ ಪ್ರಾಥಮಿಕ ಹಿಡ್ಕೊಂಡು ಪದವಿ ಹಿಡ್ಕೊಂಡು ಸ್ನಾತಕೋತ್ತರ ಪದವಿವರಿಗೆ ಡಿಗ್ರಿಯಲ್ಲಿ ಪಠ್ಯಕ್ರಮದಲ್ಲಿ ಬಸವಣ್ಣವ್ರನ್ನ ಸಾರ್ವತ್ರಿಕ ಮಾಡಬೇಕು ಅಂತ ಕ್ಲಾಸ್ಗಳು ಕೊಡಬೇಕು. ಅವರು ಕೊಟ್ಟ ಜನಪರ ಕಾರ್ಯಗಳೇನದಾವ, ಭಾರತದ ಸಂವಿಧಾನ ಈಗಿನ ಆಶೆ ಇದೆ, ಆಶೆಗಳೆಲ್ಲೂ ಮಹಾಗುರು ಬಸವೇಶ್ವರರು ಮತ್ತು ಅವರು ಬಸವಣ್ಣ ಒಬ್ಬರೇ ಅಲ್ಲ, ಅವರು ಜೊತೆ ಇದ್ದಂಥ ಸಕಲ ಶರಣರು. ಈಗ ಬಸವಣ್ಣ ವೈಭವಗಳನ್ನು ಮಾಡ್ತಾ ಮಾಡ್ತಾ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಉಳಿದ ಶರಣರಿಗೆ ಮರಿ ಮಾಡ್ತಾ ಇದ್ದೀವಿ. ಇದೊಂದು ದುರಂತದ್ದು. ಇದರಲ್ಲಿ ಕುರುಗುರು ಮಹಾಶರಣರಾಗ್ಯಾರ, ಕಬ್ಬಳಿಗರಾಗ್ಯಾರ, ಕುಂಬರ ಗುಂಡಯ್ಯನವರಾಗ್ಯಾರ, ಮಳೆಯ ಮಾಸಿದಿಯವರಾಗ್ಯಾರ, ಮಾತ್ರ ಚೆನ್ನೈ ಆಗ್ಯಾರ, ಗೃಹರ ಕಟ್ಟೆಯವರಾಗ್ಯಾರ, ಹೌದಾ, ಸಮರ ಹರಳೆಯನವರಾಗ್ಯಾರ, ಅಸಂಖ್ಯಾತ ಶರಣರು. ಜಾತಿ ಪಾತಿ ಇಲ್ಲ, ಅದು ಕಾಯಕದ ಹೆಸರುಗಳವು. ಇನ್ನು ಟೀಚರ್ ಇರ್ಬೋದು, ಟೀಚರ್ ಅಂತ ಕರಿತೀವಿ. ನಿಮ್ಮ ತಮ್ಮ ಡಾಕ್ಟರ್ ಇರ್ಬೋದು, ಡಾಕ್ಟರ್ ಅಂತ ಕರಿತೀವಿ, ಹೌದಲ್ಲ. ಮತ್ತು ವಕೀಲ ಇರ್ಬೋದು, ಅವ್ರ ವಕೀಲ ಅಂತ ಕರಿತೀವಿ. ಹೀಗೆ
ಇವೇನು ಮಾದರ ಜನ್ನಯ್ಯ ಡೋಹಕ ಕಯ್ಯ ಹರಳಯ್ಯ ಅವ್ರು ಕಾಯಕದ ಹೆಸರು ಮಡಿವಾಳ ಬಟ್ಟಿ ಮಡಿ ಮಾಡ್ತು ಮಡಿವಳೆ ಕಾಯಕದ ಹೆಸರು. ಅದಕ್ಕೆ ಈ ಎಲ್ಲ ಶರಣರು ಲೋಪ ಆಗ್ತಾರೆ. ಬಸವಣ್ಣನ ವೈಭೀಕರಣಿ ಅವ್ರ ಭಕ್ತಿ ಇದೆ ಅಂತ ಹೋರಾಡೋರು ಕೂಡ ಯಾವ ಶರಣಕ್ಕೆ ಚಕರಿ ಎತ್ತಲ್ಲ. ನಮ್ಮ ಕಲ್ಯಾಣದಲ್ಲಿ ಇರತಕ್ಕಂತಹ ಹಲವಾರು ಶರಣರ ಗುಹೆಗಳಿವೆ. ಆ ಗುಹೆಗಳಲ್ಲಿ ಎಲ್ಲ ಶರಣ ಬೇರೆ ಬೇರೆ ಶರಣರಿದ್ರು ಕೂಡ ಬೇರೆಯವರು ಯಾವ ಮಾದರ ಚೆನ್ನಯ್ಯ ಹಿಡ್ಕೊಂಡು ಡೋರ ಕಕ್ಕ ಹಿಡ್ಕೊಂಡು ಹರಳೆಯನ್ನು ಗವಿ ಹಿಡ್ಕೊಂಡು ಆಮೇಲೆ ಹಡಪದ ಅಪ್ಪಣ್ಣ ಬಸವಣ್ಣ ಆಪ್ತ ಕಾರ್ಯದಲ್ಲಿ ಹಿಡ್ಕೊಂಡು ಅವ್ರು ಗವಿದಾಗ ಅವ್ರಿಗೆ ಬರ್ಕೊಡ್ತಾ ಇಲ್ಲ, ಅವ್ರ ಗವಿದಾಗ ಅವ್ರಿಗೆ ಬರ್ಕೊಡ್ತಾ ಇಲ್ಲ. ಇದು ದೋಷ ಇದೆ. ಸನ್ಮಾನ ಸಿದ್ದರಾಮಯ್ಯರು ದಿಟ್ಟ ಹೆಜ್ಜೆ ಇಟ್ಕೊಂಡು ನಮ್ಮ ಶರಣರ ಗವಿಗಳನ್ನೆಲ್ಲ ಸರ್ಕಾರ ಸುಪರಿಗೆ ತಗೊಂಡು ಇವು ರಾಷ್ಟ್ರೀಯ ಸ್ಮಾರಕಗಳು, ರಾಷ್ಟ್ರೀಯ ಸ್ಮಾರಕ ಆಗಬೇಕು, ಸರ್ಕಾರ ಸ್ವಾಧೀನ ಆಗಬೇಕು. ಅಂದ್ರೆ ಜಾತಿಯ ಯಾವುದೇ ಜಾತಿಯ ಕೈವಾಡ ಇರಬಾರದು. ಇದು ಆಗಬೇಕು ಮೇನ್ ಕೆಲಸ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.